ಭ್ರಷ್ಟಾಚಾರದ ವಿರುದ್ಧ ಕಹಳೆ ಊದಿ ಅಧಿಕಾರಕ್ಕೇರಿದ ಆಮ್ ಆದ್ಮಿ ಪಕ್ಷದ ಕತೆ ಏನಾಗಿ ಹೋಗಿದೆಯೋ ನೋಡಿ. ಬೇಲಿಯೇ ಎದ್ದು ಹೊಲ ಮೇಯ್ತು ಅನ್ನುವ ಗಾದೆಯನ್ನು ನೆನಪಿಸುವ ಹಾಗಿದೆ ಅದರ ಸುತ್ತ ಸುತ್ತಿಕೊಂಡಿರುವ ಹಗರಣಗಳ ಆರೋಪಗಳು. ಖುದ್ದು ಕೇಜ್ರಿವಾಲ್ ರವರ ಮಂತ್ರಿಮಂಡಲದ ಸಚಿವರುಗಳೇ ಸರದಿ ಸಾಲಿನಲ್ಲಿ ನಿಂತು ಜೈಲು ಪಾಲಾಗಿರುವುದು ಒಂದ್ ಕಡೆಯಾದ್ರೆ, ಅವರ ಜೊತೆ ಕೈಜೋಡಿಸಿದ ಮಿತ್ರರು ಜೈಲು ಸೇರುತ್ತಿರುವುದು ಆ ಪಕ್ಷದ ವಿಶ್ವಾಸಾರ್ಹತೆಯ ಬಗ್ಗೆಯೇ ಆತಂಕ ಹುಟ್ಟಿಸುವ ಸಂಗತಿ. ದಿನೇ ದಿನೇ ಅದರ ಸುತ್ತ ಅಬಕಾರಿ ನೀತಿ ಹಗರಣದ ಕುಣಿಕೆ ಬಿಗಿಯಾಗುತ್ತಿರುವುದು ಸುಳ್ಳಲ್ಲ. ಸಮನ್ಸ್ ಮೇಲೆ ಸಮನ್ಸ್ ನೀಡುತ್ತಿದ್ದರೂ ಅರವಿಂದ್ ಕೇಜ್ರಿವಾಲ್ ಕೇರ್ ಮಾಡಿಲ್ಲ ಅನ್ನುವುದೇನೋ ನಿಜವೇ. ಆದ್ರೆ ಇದೀಗ ಅದೇ ಹಗರಣದ ಸಂಬಂಧ ಬಿಆರ್ಎಸ್ ಪಕ್ಷದ ಕವಿತಾ ಅರೆಸ್ಟ್ ಆಗಿರುವುದು ಹಾಗೂ ಅವರು ಮತ್ತು ಕೇಜ್ರಿವಾಲ್ ನಡುವೆ ನೇರ ವ್ಯವಹಾರ ನಡೆದಿತ್ತು ಅನ್ನುವ ಹೊಸ ಆರೋಪ ಬಂದಿರುವುದು ಕೇಜ್ರಿವಾಲ್ ಪಾಲಿಗೆ ನಿಜವಾಗಿಯೂ ಗಂಭೀರವಾಗಬಹುದಾದ ಸಂಗತಿ. ಈ ಪ್ರಕರಣದಲ್ಲಿ ಮೊದಲು ಜೈಲು ಸೇರಿದ್ದು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಸಂಜಯ್ ಸಿಂಗ್, ಆಮೇಲೆ ಒಳಗೆ ಹೋಗಿದ್ದು ಆಪ್ನ ಸಂವಹನ ಮುಖ್ಯಸ್ಥರಾಗಿದ್ದ ವಿಜಯ್ ನಾಯರ್ ಹಾಗೂ ಇನ್ನೊಬ್ಬ ಸಚಿವ ಸತ್ಯೇಂದ್ರ ಜೈನ್. ಅವರಿಬ್ಬರು ಈಗ ಅನಾರೋಗ್ಯದ ಕಾರಣಕ್ಕಾಗಿ ಜಾಮೀನಿನ ಮೇಲಿದ್ದಾರೆ. ಅವರ ಹಿಂದೆಯೇ ಜೈಲಿಗೆ ಹೋದ ಅವತ್ತಿನ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾಗೆ ಇದುವರೆಗೂ ಬೇಲ್ ಸಿಕ್ಕಿಲ್ಲ. ಈಗ ಬಿಆರ್ಎಸ್ನ ಕವಿತಾ ಸರದಿ. ಹಾಗಾದ್ರೆ ತಮ್ಮದು ಭ್ರಷ್ಟಾಚಾರ ರಹಿತ ಆಡಳಿತ ಎಂದು ಅಪ್ಪರಿಸುತ್ತಿದ್ದ ಅರವಿಂದ್ ಕೇಜ್ರಿವಾಲ್ ತಮ್ಮ ನೈತಿಕ ನೆಲೆಗಟ್ಟು ಕಳೆದುಕೊಂಡಿದ್ದಾರಾ? ಅವರ ಸರ್ಕಾರಕ್ಕೆ ಈ ಹಗರಣ ಮೆತ್ತಿಕೊಂಡಿರುವುದೇಕೆ? ಆಕ್ಚುಯಲಿ ಏನಿದು ಹಗರಣ? ಏನಿದು ದೆಹಲಿ ಲಿಕ್ಕರ್ ಹಗರಣ? ರಾಷ್ಟ್ರ ರಾಜಧಾನಿಯಲ್ಲಿ ಲಿಕ್ಕರ್ ಮಾರಾಟದ ನಿಯಮವನ್ನು ಆಪ್ ಸರ್ಕಾರ 2021 ಬದಲಾಯಿಸಿತ್ತು. ಖಾಸಗಿ ಸಂಸ್ಥೆಗಳು ರಿಟೇಲ್ ಲಿಕ್ಕರ್ ವಲಯಕ್ಕೆ ಪ್ರವೇಶಿಸಲು ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಈ ನಿಯಮ ಜಾರಿಗೆ ತಂದಿತ್ತು. ಈ ನೀತಿ ಜಾರಿಯಾಗಿದ್ದೇ ತಡ ಆಪ್ ಸರ್ಕಾರ ಖಜಾನೆ ತುಂಬಿ ತುಳುಕಲು ಆರಂಭವಾಯಿತು. ವರ್ಷಕ್ಕೆ 9,500 ಕೋಟಿ ರೂಪಾಯಿ ಲಾಭದ ಹರಿವನ್ನ ಈ ಯೋಜನೆ ನೀಡುತ್ತದೆ ಎಂದು ಆಪ್ ಹೇಳಿತ್ತು. ಸರಿ, ಹೊಸ ನಿಯಮದಂತೆ ರಿಟೇಲ್ ಲಿಕ್ಕರ್ ವಲಯವನ್ನು ಖಾಸಗಿ ಸಂಸ್ಥೆಗಳ ಪ್ರವೇಶಕ್ಕೆ ತೆರೆದಿಟ್ಟ ಮೇಲೆ ಹೊಸ ಅಬಕಾರಿ ನೀತಿಯಡಿಯಲ್ಲಿ ದೆಹಲಿಯಾದ್ಯಂತ 849 ಮದ್ಯದ ಅಂಗಡಿಗಳು ಹುಟ್ಟಿಕೊಂಡವು. ಆದ್ರೆ ಇದರಲ್ಲೇನೋ ಭ್ರಷ್ಟಾಚಾರವಿದೆ ಅನ್ನುವ ವಾಸನೆ ಹಿಡಿದಿದ್ದ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡು ಪಕ್ಷಗಳು ಈ ನೀತಿಯನ್ನು ವಿರೋಧ ಮಾಡಿದ್ವು. ತನಿಖೆ ನಡೆಸುವಂತೆ ಕೇಂದ್ರ ಸಂಸ್ಥೆಗಳಿಗೆ ಒತ್ತಡ ಹಾಕಿದ್ವು. ಅವರ ಆರೋಪವೇನೆಂದ್ರೆ ಪರವಾನಗಿ ನೀಡುವುದರಲ್ಲಿ, ಪರವಾನಗಿ ಶುಲ್ಕಗಳ ಮನ್ನಾ ಅಥವಾ ಕಡಿತಗೊಳಿಸುವಲ್ಲಿ ಹಾಗೂ L1 ಪರವಾನಗಿಯನ್ನ ಅನುಮೋದನೆಯೇ ಇಲ್ಲದೆ ವಿಸ್ತರಿಸುವಲ್ಲಿ ಲಂಚ ಪಡೆದು ಕಂಪನಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡಲಾಗಿದೆ ಅನ್ನೋದು. ಆನಂತರ ತನಿಖೆಗೆ ಇಳಿದ ಕೇಂದ್ರ ತನಿಖಾ ಸಂಸ್ಥೆ ಮೊದಲು 15 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖಿಸಿ ಅವರು ಹಣ ಪಡೆದಿರುವುದನ್ನ ಕಂಡುಹಿಡಿಯಿತು. ಅಲ್ಲಿಂದ ಶುರುವಾಯಿತು ನೋಡಿ. ದಿನ ಒಬ್ಬೊಬ್ಬರೇ ಪ್ರಭಾವಿಯ ಹೆಸರು ಹೊರಬರಲಾರಂಭಿಸಿ ಇದೀಗ ತೆಲಂಗಾಣದ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ ರವರ ಮಗಳು ಕೆ ಕವಿತಾ ವರೆಗೆ ಬಂದು ನಿಂತಿದೆ. ಸದ್ಯ ಕವಿತಾರನ್ನು ಬಂಧಿಸಿರುವ ಸಿಬಿಐ ಅವರ ವಿಚಾರಣೆ ನಡೆಸುತ್ತಿದೆ. ಈ ನೀತಿ ಮೂಲಕ ಲಾಭ ಮಾಡಿಕೊಳ್ಳುವುದಕ್ಕಾಗಿ ಕವಿತಾ ಅವರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತು ಅಂದಿನ ಡಿಸಿಎಂ ಮನೀಶ್ ಸಿಸೋಡಿಯಾಗೆ 100 ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಅನ್ನುವುದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಪತ್ತೆಯಾಗಿದೆಯಂತೆ. ಇದನ್ನು ಅಧಿಕಾರಿಗಳೇ ತಮ್ಮ ರಿಮ್ಯಾಂಡ್ ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನುವುದು ವರದಿಯಾಗಿದೆ. ಇಷ್ಟೊಂದು ದಾಖಲೆಗಳನ್ನು ಝಡಪಿಸಿ ವಿಚಾರಣೆಗೆ ಕರೆದ್ರೂ ಕೇಂದ್ರ ತನಿಖಾ ತಂಡದ ಎದುರು ಕೇಜ್ರಿವಾಲ್ ಹಾಜರಾಗಲು ಹಿಂದೇಟು ಹಾಕುತ್ತಿರುವುದೇಕೆ ಅನ್ನುವುದು ಸತ್ಯದ ಪ್ರಶ್ನೆ. ಒಂದು ವೇಳೆ ಈ ಆರೋಪ ಸತ್ಯಕ್ಕೆ ದೂರವಾಗಿದ್ರೆ ಕೇಜ್ರಿವಾಲ್ ಧೈರ್ಯವಾಗಿಯೇ ತೆರಳಿ ತನಿಖೆ ಎದುರಿಸಬಹುದಿತ್ತಲ್ಲವೇ ಅನ್ನುವುದು ಅವರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಚಳುವಳಿಯಲ್ಲಿ ಭಾಗಿಯಾಗಿದ್ದವರನ್ನು ಕಾಡುವ ಇನ್ನೊಂದು ಪ್ರಶ್ನೆ. ಪ್ರಾಮಾಣಿಕತೆಯ ಹೆಸರಲ್ಲಿ ಅಧಿಕಾರ ಪಡೆದು ನಾಡಿನ ಯುವ ಜನತೆಯಲ್ಲಿ ಒಂದು ಹೊಸ ಹುರುಪು ನಿರೀಕ್ಷೆ ಮೂಡಿಸಿದ್ದವರು ಕೇಜ್ರಿವಾಲ್. ಆ ನಿರೀಕ್ಷೆ ಹುರುಪಿನ ಜಾಗವನ್ನೀಗ ಆವರಿಸಿರುವುದು ಭ್ರಮ ನಿದರ್ಶನ. ತನಿಖೆಯ ಫಲಿತಾಂಶ ಏನೇ ಆಗಲಿ,
ಸದ್ಯಕ್ಕಂತೂ ಭರವಸೆ ಅಲ್ಲಾಡಿ ಹೋಗಿರುವುದು ಸುಳ್ಳಲ್ಲ.